ಹಲವು ಚಿಕಿತ್ಸೆ ಒಂದೇ ಹಲವು ರೋಗಗಳಿಗೆ ಇಲ್ಲಿದೆ ಮದ್ದು ಪಾರಂಪರಿಕ ವೈದ್ಯ ಪದ್ಧತಿಯ ಸ್ಪೆಷಾಲಿಟಿ ಇದುವೇ ಈ ಹೊತ್ತಿನ ವಿಶೇಷ ಸಂಜೀವಿನಿ ನಾನು ಪ್ರತಿಮಾ आधुनिक वैद्य पद्धति बेळेदिदे यादरू मनुष्यरन्न रोग रुजिनगळु मात्र नित्य काडुत्तवे वैद्यकीय लोकक्के सवालागु कायिलेगळु हुट्टिकोळ्ळुत्तिवे अंतदरल्ली हलवारु कायिलेगळिगे पारंपारिक वैद्य पद्धति चिकित्सेयु जीव संजीविनियागिदे हागाद्रे ई पारंपारिक वैद्यकीय कुटीरद बग्गे तिळ्कोळ्ळोण बन्नि ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಸೀತನಾಯಕನಹಳ್ಳಿಯಲ್ಲಿರುವ ಪಾರಂಪರಿಕ ಕುಟೀರಕ್ಕೆ ನಾವು ಭೇಟಿ ನೀಡಿದಾಗ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಬುದ್ಧನ ಪ್ರತಿಮೆಯ ದರ್ಶನವಾಗುತ್ತೆ ಇಲ್ಲಿ ಎತ್ತ ನೋಡಿದ್ರೂ ಕಾಣಸಿಗೋದು ಹಚ್ಚ ಹಸಿರು ಔಷಧಿ ಗುಣವುಳ್ಳ ಅಮೃತಬಳ್ಳಿ ಲೋಳೆ ರಸದ ಗಿಡ ಹತ್ತಿರಿಕೆ ಸೊಪ್ಪು ಕಲ್ಲು ಹೂವಿನ ಗಿಡ ಯಕ್ಕೆ ಗಿಡ ಬೇವು ಗುಲಗಂಜಿ ಸೊಪ್ಪು ಹೀಗೆ ಕಾಯಿಲೆ ಗುಣಪಡಿಸುವ ಗಿಡ ಮೂಲಿಕೆಗಳು ಇಲ್ಲಿ ಕಾಣ ಸಿಗುತ್ತವೆ ಆಧುನಿಕ ಮತ್ತು ಆಯುರ್ವೇದಿಕ ಪದ್ಧತಿ ಅಭಿವೃದ್ಧಿಯಾಗುವ ಮೊದಲು ಈ ಪಾರಂಪರಿಕ ವೈದ್ಯ ಪದ್ಧತಿಯ ಮೂಲಕ ಚಿಕಿತ್ಸೆ ನೀಡಲಾಗುತ್ತಿತ್ತು ಪುರಾಣ ಮತ್ತು ಇತಿಹಾಸದಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿಯ ಬಗ್ಗೆ ಹಲವಾರು ಉಲ್ಲೇಖಗಳಿವೆ ಹಿಂದೆ ಶೀತ ನೆಗಡಿ ಬಂದ್ರೆ ಮನೆಯಲ್ಲಿಯೇ ಅಜ್ಜಿ ಕಷಾಯ ತಯಾರು ಮಾಡುತ್ತಿದ್ರು ಈಗ ತಲೆನೋವು ಬಂದ್ರೆ ಅಲೋಪತಿ ಚಿಕಿತ್ಸೆ ಪಡೆಯುತ್ತಾರೆ ಇದರಿಂದ ಅಡ್ಡ ಪರಿಣಾಮಗಳಾಗಿ ನಾನಾ ಕಾಯಿಲೆಗೆ ದಾರಿ ಮಾಡಿಕೊಡುತ್ತೆ ಆದರೆ ಪಾರಂಪರಿಕ ವೈದ್ಯಕೀಯ ಕುಟೀರ ಇದಕ್ಕೆ ಭಿನ್ನವಾಗಿದೆ ಇಲ್ಲಿ ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ಕುಟೀರದ ಮುಂದೆ ಸಿಗುವ ಔಷಧಯುಕ್ತ ಗಿಡ ಮೂಲಿಕೆಗಳಿಂದ ಚಿಕಿತ್ಸೆ ನೀಡುತ್ತಾರೆ ಕೆಲವೇ ದಿನಗಳಲ್ಲಿ ಅದು ಮುಕ್ತಾಯ ಆಗುವಂತ ಮೂಮೆಂಟ್ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ದಿವಸ ನೀವು ಜ್ವರ ಬಂತು ಅಂದ್ರೆ ಪ್ಯಾರಾಸಿಟಮಾಲ್ ತಿಂತೀರಿ ಹಾಗೇನೇ ಪ್ಯಾರಾಸಿಟಮಾಲ್ ತಿಂದ್ರೆ ಕಿಡ್ನಿ ಹೋಗುತ್ತೆ ಅಂತ ಒಂದು ಇದಿದೆ ಆಮೇಲೆ ಎಲ್ಲ ಆಧುನಿಕ ಪದ್ಧತಿಯ ಔಷಧಿಗಳೇನಿದೆ ಅವೆಲ್ಲವೂ ಕೂಡ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಿದೆ ಇವತ್ತಿನ ದಿವಸ ಹಾಗಾಗಿ ಈ ಒಂದು ಪರಂಪರೆಯ ವೈದ್ಯ ಪದ್ಧತಿಯಲ್ಲಿ ಅವರೇ ಅವರ ಮನೆಯಲ್ಲಿ ಅವರಿಗೆ ಸಿಗತಕ್ಕಂತ ವಸ್ತುಗಳನ್ನು ಬಳಸಿಕೊಂಡು ತಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ಒಂದು ಮಾರ್ಗದರ್ಶಿ ಆಗಬೇಕು ಅಂತ ಹೇಳಿಬಿಟ್ಟು ಇದನ್ನು ಕಟ್ಟಿದೀವಿ ಆಧುನಿಕ ವೈದ್ಯ ಪದ್ಧತಿ ಅಭಿವೃದ್ಧಿ ಆಗ್ತಾ ಇದ್ದಂತೆಯೇ ಪಾರಂಪರಿಕ ವೈದ್ಯ ಚಿಕಿತ್ಸೆ ಮೂಲೆಗುಂಪಾಗಿದೆ ಆದರೆ ನಶಿಸಿ ಹೋಗುತ್ತಿರುವ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಕಾಪಾಡುವ ಉದ್ದೇಶದಿಂದ ನಾಗರಾಜು ಇದನ್ನ ಅನುಸರಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಮನುಷ್ಯನಿಗೆ ಕಾಡುವ ಚರ್ಮ ರೋಗಗಳ ಪೈಕಿ ಸೋರಿಯಾಸಿಸ್ ಮತ್ತು ಬಿಳಿ ಮಚ್ಚೆ ರೋಗಕ್ಕೆ ಬೇವಿನ ಸೊಪ್ಪು ಗುಲಗಂಜಿ ಕಕ್ಕೆಬೇರಿನ ಗಿಡ ಮೂಲಿಕೆ ತಂದು ಅದನ್ನ ಕುಟ್ಟಿ ಅರೆದು ಔಷಧಿಯನ್ನ ಮೈಗೆ ಲೇಪನ ಮಾಡುತ್ತಾರೆ ಒಂದು ಸೋರಿಯಾಸಿಸ್ ಮತ್ತೆ ಬಿಳಿ ಮಚ್ಚೆಗಳು ಅದನ್ನ ತೊನ್ನು ಅಂತ ಹೇಳಿ ಬೇರೆ ಹೆಸರಿಡ್ತಾರೆ ಆಕ್ಚುಲಿ ಎಲ್ಲಾ ಬಿಳಿ ಮಚ್ಚೆಗಳು ತೊನ್ನಲ್ಲ ಆಮೇಲೆ ಸೋರಿಯಾಸಿಸ್ ಅಂತ ಹೇಳಿದ್ರೆ ಇವತ್ತಿನ ದಿವಸ ಅದು ವಾಸನೆ ಆಗಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರ್ ಕೂಡ ಹೇಳ್ತಾರೆ ಆದರೆ ನಾವು ಯಾವ ಔಷಧಿಯನ್ನು ಕೊಡೋದಿಲ್ಲ ಅವರಿಗೆ ಗೊತ್ತಾಗೋಂಗೆ ದಾಸವಾಳ ಬೆಟ್ಟದ ಮನೆಯಲ್ಲಿ ಸೊಪ್ಪು ಆಮೇಲೆ ಆಲೋವೆರಾ ಆಮೇಲೆ ಬೇವಿನ ಸೊಪ್ಪು ಆಮೇಲೆ ಗುಲಗಂಜಿ ಸೊಪ್ಪು ಈ ಸೊಪ್ಪುಗಳನ್ನೆಲ್ಲ ಹಾಕಿ ಅರೆದು ಅದನ್ನು ಒಂದು 8 ದಿವಸಗಳ ಕಾಲ ಮೈಗೆ ಲೇಪನ ಹಾಕ್ತೀವಿ ಲೇಪನ ಹಾಕಿದ್ಮೇಲೆ ಫುಲ್ ಕ್ಯೂರ್ ಆಗುತ್ತೆ ಆಮೇಲೆ ಕಕ್ಕೆ ಬೇರು ಅಂತ ಇರುತ್ತೆ ಕಕ್ಕೆ ಬೇರೆಯಲ್ಲಿ ಕಷಾಯ ಮಾಡ್ಕೊಡ್ತೀವಿ ಅಥವಾ ಅವರೇ ಮಾಡ್ಕೊಂಡು ಕುಡಿಯಿರಿ ಅಂತ ಹೇಳ್ತೀವಿ ಅವರಿಗೆ ಪೂರ್ಣ ಗುಣಮುಖ ಆಗುತ್ತೆ 8 ದಿನಗಳ ಕಾಲ ರೋಗಿಗಳಿಗೆ ಚಿಕಿತ್ಸೆ ನೀಡಿದ ನಂತರ ಚರ್ಮವ್ಯಾಧಿ ಸಂಪೂರ್ಣವಾಗಿ ಗುಣವಾಗುತ್ತೆ ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ರೋಗಿಯ ಮುಂದೆ ಔಷಧಿ ತಯಾರಿಸಿ ಚಿಕಿತ್ಸೆ ನೀಡಲಾಗುತ್ತೆ ಆಧುನಿಕ ವೈದ್ಯ ಪದ್ಧತಿ ತೀರಾ ದುಬಾರಿಯಾಗಿಬಿಟ್ಟಿದೆ ಬಡವರು ಕಾಯಿಲೆ ಬಿದ್ದರೂ ಆಸ್ಪತ್ರೆಗೆ ಹೋಗೋದಕ್ಕೆ ಆಗೋದಿಲ್ಲ ಆದರೆ ನಾಗರಾಜು ಅವರು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅನುಸರಿಸಿ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಹಲವು ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ ಆ ಕಾರಣದಿಂದಲೇ ನೆರೆಯ ರಾಜ್ಯಗಳಿಂದಲೂ ರೋಗಿಗಳು ಇಲ್ಲಿಗೆ ಬರ್ತಾರೆ
ಈ ವೈದ್ಯ ಪದ್ಧತಿ ನಂಬಿ ದೂರದ ಊರುಗಳಿಂದ ರೋಗಿಗಳು ಇಲ್ಲಿಗೆ ಬರ್ತಾರೆ. ನೆರೆಯ ತಮಿಳುನಾಡಿನ ಹೊಸೂರು ನಿವಾಸಿ ವೆಂಕಟಸ್ವಾಮಿ ಕಿಡ್ನಿ ವೈಫಲ್ಯದಿಂದ ಹೊಸೂರು ಬೆಂಗಳೂರಿನ ನಾನಾ ಕಡೆ ಆಸ್ಪತ್ರೆಯಲ್ಲಿ ತೋರಿಸಿದ್ರೂ ಗುಣಮುಖರಾಗಿರಲಿಲ್ಲ. ಬಳಿಕ ಕುಟೀರಕ್ಕೆ ಬಂದು ಪಾರಂಪರಿಕ ವೈದ್ಯಕೀಯ ಚಿಕಿತ್ಸಾ ವಿಧಾನದಿಂದ ಗುಣಮುಖರಾಗಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ ಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಔಷಧಿ ತಿಂದ ಮೇಲೆ ನನಗೆ ಚೆನ್ನಾಗಿ ನನ್ನ ಹೆಲ್ತ್ ಎಲ್ಲ ಚೆನ್ನಾಗಿದೆ. ಈಗೆಲ್ಲ ಆರೋಗ್ಯವಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಅನ್ನಕ ಮೈ ಊದೋಗ್ಬಿಟ್ಟಿತ್ತು. ಅನ್ನಕ ಮಾಲೂರು ಆಸ್ಪತ್ರೆಗೆ ಬಂದೆ, 15 ದಿನದ್ದೆ, ಮೇಲಾಗಲ್ಲ ಏನನ್ನು. ಅನ್ನಕ ಯಾರೋ ಹೇಳಿದ್ರು ಇಲ್ಲಿಗೆ ಹಿಂಗೆ ಮಾಡ್ತಾರೆ ಆಯುರ್ವೇದಿಕ್ ಅಂದರು. ಇಲ್ಲಿಗೆ ಬಂದೆ, ಅನ್ನಕ ಅವರು ನನ್ನ ತಾಗೇನು ತಕ್ಕನಲ್ಲ, ಕೊಟ್ಟರು ಔಷಧ. ಕೆಲವು ದಿನ ಬಾಪ ಒಂದು 3 ಸಲ ಅಂದರು. 3 ಸಲನೂ ಬಂದು ಮದ್ದು ಕೊಟ್ಟರೆ ಅಲ್ಲಿ ಕಾಶಿನಕ್ಕೆ ಮೇಲೆ ಚೆನ್ನಾಗಿದ್ದೀನಿ. ಅಷ್ಟೇ ಅಲ್ಲದೆ ದೂರದ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ರಾಜಂಪೇಟೆಯಿಂದ ರೋಗಿಗಳು ಇಲ್ಲಿಗೆ ಬರ್ತಾರೆ. ಚರ್ಮವ್ಯಾಧಿ ಇರುವ ಶ್ರೀನಿವಾಸುಲು ಇಲ್ಲಿಗೆ ಭೇಟಿ ನೀಡಿ ಮೈ ಮೇಲೆ ಇರುವ ಬಿಳಿ ಮಚ್ಚೆಗಳಿಗೆ ಕುಟೀರದಲ್ಲಿಯೇ ಗಿಡಮೂಲಿಕೆಗಳಿಂದ ಔಷಧಿ ತಯಾರಿಸಿ ಮೈಗೆ ಲೇಪನ ಮಾಡಿದ್ರಿಂದ ಚರ್ಮದ ಕಾಯಿಲೆ ಗುಣಮುಖವಾಗಿದೆ. చూపించుకున్నాము, సొరాసిస్ ఎక్కడ బాగా కాలేదు, ఆ తర్వాత వస్తుంది పోతుంది. ఇక్కడ వచ్చేసి ఆశ్రమంలో స్వామిగారు బాగా చేస్తారని చెప్పన్నారు, దానివల్ల ఇక్కడికి వచ్చినాము. 3 రోజుల నుంచి ట్రీట్మెంట్ చేయించుకున్నాము, బాగుంది. కేవల చర్మ వ్యాధిగే అల్లదే హలవు గుప్త కాయలేగూ సహ ఇల్లి చికిత్స నీడలాగతే. మహిళయరల్లి కాడువ గుప్తవాద కాయలేగే ఇల్లి చికిత్స ఇదే. హొట్టె నోవు, తలె నోవు, బ్యాక్ పెయిన్ గళిగే ఇల్లి చికిత్స నీడతారే. ಅಷ್ಟೇ ಅಲ್ಲದೆ ಮಹಿಳೆಯರಲ್ಲಿ ಕಾಡುವ ಮನೋರೋಗಕ್ಕೆ ಪಾರಂಪರಿಕ ಚಿಕಿತ್ಸೆ ನೀಡಲಾಗುತ್ತೆ. ನಂಗೆ ನರಗಳ ಪ್ರಾಬ್ಲಮ್ ಇತ್ತು, ತಲೆನೋವು, ಈ ಕೈ ಕಾಲೆಲ್ಲ ಜಾಸ್ತಿ ನೋವು, ಗ್ಯಾಸ್ ಟ್ರಬಲ್ ಎಲ್ಲ ಇತ್ತು. ಇಲ್ಲಿಗೆ ಬಂದಮೇಲೆ ಇವರು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರು, ಸ್ವಲ್ಪ ಪರವಾಗಿಲ್ಲ ಇವಾಗ. ಇಲ್ಲಿ ಎಲ್ಲ ಹಾಸ್ಪಿಟಲ್ ಚೂಪಿಸ್ಕೊಳ್ಳೋಣ, ಏಲೂರು ತಿರುಪತಿ, ಆ ಕಡೆ ಏನು ಬಾಗ ಹಾಕ್ಬಿಟ್ಟು ಈ ಕಡೆ ಬಾಗುದು ಅವುತ್ತಂದೆ ಅಂತ ಚೆಪ್ಪಾರು. ಇಕ್ಕಡ ಕೂಚಿ ಟ್ರೀಟ್ಮೆಂಟ್ ತೀಸ್ಕೊಂಡಾಗ ಕೊಂಚು ಬಾಗಾಯ್ತು. ಶುಗರ್, ಬಿಪಿ, ಅಸ್ತಮಾ, ಪಾರ್ಶ್ವವಾಯು, ಗ್ಯಾಂಗ್ರೀನ್, ಇತರೆ ಕಾಯಿಲೆಗಳಿಗೆ ಇಲ್ಲಿ ಔಷಧಿ ಸಿಗುತ್ತೆ. ಆದ್ರೇನು ಮಾಡುವುದು, ಆಧುನಿಕ ಬರಾಟಿಯಲ್ಲಿ ಅರಣ್ಯ ನಾಶದಿಂದ ಪಾರಂಪರಿಕ ವೈದ್ಯಕೀಯ ಪದ್ಧತಿಗೆ ಬೇಕಾದ ಗಿಡ ಮೂಲಿಕೆಗಳು ಕಾಣೆಯಾಗ್ತಿರೋದು ವಿಪರ್ಯಾಸವೇ ಸರಿ. ಕೋಲಾರದಿಂದ ಡಿಎನ್ ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಏನೇ ಆಗ್ಲಿ, ಆಧುನಿಕತೆಗೆ ಒಳಗಾಗಿ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಭ್ರಮೆಯಲ್ಲಿರೋ ನಾವು ಅದರಿಂದ ಹೊರಬಂದು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.